ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮತ್ತೊಂದು ಗುಡ್ ನ್ಯೂಸನ್ನು ಇಲ್ಲಿ ಕೊಟ್ಟಿದ್ದಾರೆ, ತುಂಬ ಇಂಪಾರ್ಟೆಂಟಾಗಿ. ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಒಂದು ಕಂತಿನ ಒಂದು ಹಣದ ಬಗ್ಗೆ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ, ಅದಕ್ಕಾಗಿ ಈ ವಿಡಿಯೋನ ಮಾಡಿದ್ದೇನೆ. ಈಗಾಗಲೇ ಎಲ್ಲ ಒಂದು ಫಲಾನುಭವಿಗಳಿಗೆ, ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಇಲ್ಲಿ ಎರಡನೇ ಕಂತಿನ ಒಂದು ಗೃಹಲಕ್ಷ್ಮಿ ಹಣ ಎಲ್ಲರಿಗೂ ಕೂಡ ಬಂದಿದೆ. ಅದರ ಬಗ್ಗೆ ಯಾವುದೇ ಆದಂಥ ಒಂದು ವರಿ ಬೇಡ, ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಬಂದಿದೆ. ಯಾರ್ಯಾರಿಗೆ ಬಂದಿಲ್ಲ ಅಂತ ಅಂದರೆ ಪ್ಲೀಸ್ ನೀವು ಕಮೆಂಟ್ ಬಾಕ್ಸ್ ಮೂಲಕ ನೀವು ಕಮೆಂಟ್ ಮಾಡಿ ನೀವು ತಿಳಿಸ್ಬೋದು. ಆಲ್ಮೋಸ್ಟ್ ಇಲ್ಲಿ ಇಲ್ಲಿ 80-90% ಜನರಿಗೆ ಆಲ್ಮೋಸ್ಟ್ ಇಲ್ಲಿ ಗೃಹಲಕ್ಷ್ಮಿ ಹಣ ಇಲ್ಲಿ ಬಂದಿರತಕ್ಕಂಥದ್ದು. ಅದಕ್ಕಾಗಿ ಯಾರ್ಯಾರು ಈ ಒಂದು ವಿಡಿಯೋನ ನೀವು ನೋಡ್ತಾ ಇದ್ದೀರಾ, ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿಲ್ಲ ಅವರು ಕೂಡ ನೀವು ಸಬ್ಸ್ಕ್ರೈಬರ್ನ ಮಾಡ್ಕೋಬೋದು. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಮೂರನೇ ಕಂತಿನ ಹಣ ಏನಿದೆ, ಈಗಾಗಲೇ ಏನಪ್ಪ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಮೂರನೇ ಕಂತಿನ ಒಂದು ಮಾಹಿತಿ ಅಂತ ನೋಡೋದಾದರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎಲ್ಲರಿಗೂ ಕೂಡ ಇಲ್ಲಿ 2,000 ರೂಪಾಯಿಯ ಒಂದು ಮೂರನೇ ಕಂತಿನ ಹಣವನ್ನು ಇಲ್ಲಿ 6ನೇ ತಾರೀಕೊಳಗೆ ಹಾಕಬೇಕು ಅಂತ ಇಲ್ಲಿ ನಿಗದಿಪಡಿಸಲಾಗಿದೆ. ಅಂದರೆ ಪ್ರತಿ ತಿಂಗಳ ಒಂದು 6ನೇ ತಾರೀಕಿನ ಒಳಗೆ ನಿಮ್ಮ ಒಂದು ಎಲ್ಲ ಗೃಹಲಕ್ಷ್ಮಿ ಹಣವನ್ನು ನಿಮ್ಮ ಒಂದು ಅಕೌಂಟ್ಗೆ ನಿಮಗೆ ಹಾಕಬೇಕು ಅಂತ ಇಲ್ಲಿ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಯಾರ್ಯಾರು ಈ ಒಂದು ಗೃಹಲಕ್ಷ್ಮಿ ಹಣದ ಒಂದು 1ನೇ ಕಂತಿನ ಹಣ ಬಂದಿಲ್ಲ, ಎಲ್ಲರೂ ಕೂಡ ನೀವು ಏನೇನು ಚೇಂಜಸ್ ಮಾಡಿಸ್ಕೋಬೇಕು ಅಂತ ಈಗಾಗಲೇ ಹೇಳಿದ್ದೇನೆ. ನಿಮ್ಮ ಒಂದು ಹೆಸರನ್ನು ಚೇಂಜಸ್ ಮಾಡಿಸ್ಕೊಳ್ಳಿ, ಅದರ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ, ಮತ್ತು ಅದರ ಜೊತೆಗೆ ಏನೇನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನು ಏನನ್ನು ಚೇಂಜ್ ಮಾಡಿಸ್ಕೋಬೇಕಲ್ಲ ಅದನ್ನು ಮಾಡಿಸ್ಕೊಳ್ಳಿ. ತುಂಬ ಇಂಪಾರ್ಟೆಂಟಾಗಿ ಅದನ್ನು ಮಾಡಿಸ್ಕೊಂಡ್ರಿ ಅಂತಂದರೆ ನಿಮಗೆ ಆದಷ್ಟು ಬೇಗ ನಿಮ್ಮ ಒಂದು ಹಣ ನಿಮ್ಮ ಒಂದು ಅಕೌಂಟ್ಗೆ ಬಂದು ಬೀಳ್ತದೆ. ಮತ್ತು ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟಾಗಿ ಇಲ್ಲಿ 3ನೇ ಒಂದು ಕಂತಿನ ಹಣ ಬರಬೇಕಪ್ಪ ಅಂತಂದರೆ ಇಲ್ಲಿ ಬಜೆಟ್ ಅಲೋಕೇಷನ್ ಆಗಬೇಕು. ಇನ್ನೂ ಕೂಡ ಕರೆಕ್ಟಾಗಿ ಬಜೆಟನ್ನು ಅಲೋಕೇಟ್ ಅವರು ಮಾಡಿಲ್ಲ, ಆದರೆ ಇಲ್ಲಿ ಈ ಒಂದು ಬಜೆಟ್ ಅಲೋಕೇಟ್ ಮಾಡಿದ ನಂತರ ಆದಷ್ಟು ಬೇಗ ನಿಮಗೆ ನಿಮ್ಮ ಒಂದು ಹಣವನ್ನು ಇಲ್ಲಿ ನಿಮ್ಮ ಒಂದು ಅಕೌಂಟ್ಗೆ ನಿಮಗೆ ಕಳಿಸಲಾಗ್ತದೆ. ಇಲ್ಲಿ ಮಹಿಳಾ ಅಭಿವೃದ್ಧಿ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇಲ್ಲಿ ಟೋಟಲಾಗಿ 72,000 ಕೋಟಿ ರೂಪಾಯಿ ಬಜೆಟನ್ನು ಅಲೋಕೇಟ್ ಮಾಡಿದರು. ಆ ಒಂದು ಬಜೆಟ್ ಅಲೋಕೇಟ್ ಮಾಡಿರುವ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. 3ನೇ ಕಂತಿನ ಹಣ ಆದಷ್ಟು ಬೇಗ ನಿಮಗೆ 2-3 ವಾರಗಳಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಇಲ್ಲಿ 3ನೇ ಒಂದು ಕಂತಿನ ಹಣವನ್ನು ಕೂಡ ಆದಷ್ಟು ಬೇಗ ಇಲ್ಲಿ ಕೊಡಬೇಕು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಓಕೆ, ಇವತ್ತಿನ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿಲ್ಲ ಅವರು ಕೂಡ ನೀವು ಮಾಡ್ಕೊಳ್ಳಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತು ಎಲ್ಲರಿಗೂ ಕೂಡ ದಸರಾ ಹಬ್ಬದ ಒಂದು ಹಾರ್ದಿಕ ಶುಭಾಶಯಗಳು. ಓಕೆ, ಎಲ್ಲರೂ ಕೂಡ ನೀವು ಕೂಡ ನಮಗೆ ವಿಶ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.